ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳೇ, ತಮಗೆಲ್ಲ ಮತ್ತೊಮ್ಮೆ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡಾಭ್ಯಾಸಕರು ಕುಮಾರ್ ತಳ. ಬಹುಶಃ ಇದ ನನ್ನ ಕೊನೆಯ ಆನ್ಲೈನ್ ತರಗತಿ ಅಂತೇಳ ಆಗ್ತದೆ ಅನಿಸ್ತದ. ಹೀಗಾಗಿ ಇದನ್ನ ಎಲ್ಲವನ್ನ ಗೊತ್ತ ಕೊನೆ ಅಂತೇಳಿ, ಆದರೂ ಕೂಡ ಏನು ಅಂತೇನಪ್ಪ ಅಂತಂದ್ರೆ ಈ ನಾಟಕವನ್ನ ನಿಮ್ಗೆ ನಾನು ಮುಗಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದು ಸ್ವಲ್ಪ ಸಿಲಾಬಸ್ ಹೊಡಿತಪ್ಪ ಅಂತಂದ್ರೂ ಕೂಡ ನಾನು ಎದೆ ಇದ್ರೂ ಕೂಡ ಅಲ್ಲಿಂದನ ವಿಡಿಯೋಗಳನ್ನು ಮಾಡಿ ನಿಮ್ಗೆ ಕಳಿಸ್ತೀನಿ ಅಂತೇಳಿ ಹೇಳ್ತಾ, ನನ್ನ ಚಾನೆಲ್ಗೆ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮುಂದೆ ಸಾಹಿತ್ಯದ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡುವ ಯೋಜನೆ ಐತಿ. ಹೀಗಾಗಿ ನಿಮಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇಂದಿನ ತರಗತಿ ಇಷ್ಟು ದಿನ ಜೊತೆ ಇರಲಿಕ್ಕೆ ಒಂದು ಗುಣ ಅನ್ನೋದಿತ್ತು. ಹೀಗಾಗಿ ಎಲ್ಲರೂ ಬಹಳ ಸಹಕಾರ ಮಾಡಿದ್ದೀನಿ. ಮುಂದೆ ಬರ್ತಕ್ಕಂತಹ ಅಧ್ಯಾಪಕರಿಗೂ ಉಪನ್ಯಾಸಕರಿಗೂ ಕೂಡ ನೀವೆಲ್ಲ ಸಹಕಾರವನ್ನು ಕೊಡ್ರಿ, ಅವರಿಗೆ ಗೌರವವನ್ನು ಕೊಡ್ರಿ ಅಂತೇಳಿ ನಮ್ಮಲ್ಲಿ ಕೇಳಿಕೊಳ್ತಾ ವಿನಂತಿಸಿಕೊಳ್ತಾ ಇಂದಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಪುಟ ಸಂಖ್ಯೆ 204. ಅಲ್ಲಿ ಕತ್ತಲೆಯ ನಿಜಜನಕ ಬಂದನು ಅಂತೇಳಿ ಅಲ್ಲಿಗೆ ಬಂದಿತ್ತು. ಅಲ್ಲಿ ಕೊಡಂಗಿ ಮಾತಾಡ್ತಾನ, ಏನ್ ಬಾಗುತ್ತೆ ಈ ಬರಿ ಗಾಳಿ ಬಿಸ್ತಿದೆ, ಇದು ನಿಮ್ಮ ಕಥೆಯಲ್ಲಿ ಬಿಸ್ತಿದೆಯಾ, ನಿಜವಾಗಿ ಬಿಸ್ತಿದೆಯಾ? ಅವ ಕೇಳ್ತಾನ, ಏನ್ರಿ ಭಾಗವತರ ಮತ್ತ ಇದು ಮಾಡ್ತಾ ಇದ್ದಿಲ್ಲ. ಹೀಗಾಗಿ ಈ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಪರಿ ಇದು ಆಗ್ತಾ ಇದೆ ಏನಪ್ಪ ಅಂತಂದ್ರೆ ಗಾಳಿ ಬೀಸ್ತಾ ಇದೆ, ಇದು ಎಲ್ಲಿ ಕಥೆಯೊಳಗೆ ಬೀಸ್ತಾ ಇದೆಯೋ ಅಥವಾ ನಿಜವಾಗ್ಲೂ ಬೀಸ್ತಾ ಇದೆಯೋ ಅಂತೇಳಿ ಅಲ್ಲಿ ಕೊಡಂಗಿ ಕೇದಾರ ಪರ್ವತರು ಹೇಳ್ತಾರ, ಬಿರುಗಾಳಿ ಬೀಸ್ತಾ ಇದೆ, ನದಿ ಹರಿಯೋದನ್ನ ನಿಲ್ಲಿಸಿ ಯಾರದೋ ಬಿಸುತನಿ ಕೇಳಿಸಿಕೊಳ್ತಾ ಇದೆ, ಅಕ್ಕ ಕಾಲು ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಣ್ಕಾಗಾಯಿತು ಕಂಡೆಯ ಅಂದ್ರ ಬಿರುಗಾಳಿ ಬಿಸಾತ ಐತಿ, ಆಮೇಲೆ ನದಿ ಒಂದು ಕ್ಷಣ ಇದ್ನೋಡ್ರ ಆತರ ಗುಣಧರ್ಮ ಏನಪ್ಪ ಅಂದ್ರೆ ಬೆಂಕಿ ಸುಡಬೇಕು, ಈ ನದಿ ಹರಿಬೇಕು, ಆಮೇಲೆ ಹಿಂಗೆಲ್ಲ ಗಾಳಿ ಬೀಸಬೇಕು, ಇವೆಲ್ಲ ಅವುಗಳ ಗುಣಧರ್ಮಗಳು. ಇಲ್ಲಿ ಆ ಗುಣಧರ್ಮವನ್ನ ಒಂದು ಕ್ಷಣ ಮರೆತು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆ ನದಿ ಹರಿಯೋದನ್ನ ನಿಲ್ಲಿಸಿ ಯಾವುದೋ ಒಂದು ಬಿಸುದನಿಗೆ ತನ್ನ ಕಿವಿಯನ್ನ ತೆಗೆದಿದೆ ಅಂತೇಳಿ. ಸೊ ಹೀಗಾಗಿ ಅಕ್ಕ ಅವಂದ ಬಡವ್ರು ಬಂದ್ರ ಏನ್ ಅಂತಪ್ಪ ಅಂದ್ರೆ
ಈಗ ಸೈತಾನ ಬರ್ತಿದ್ದಾನೆ ಅಂತ ಅಂತೀರಲ್ಲ, ಇನ್ನು ಮೇಲೆ ಸಾಧ್ಯವಿಲ್ಲ ಸ್ವಾಮಿ, ಸೈತಾನನ ನಂಬೋದೇ ಕಷ್ಟ. ಯಾಕಂದ್ರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ. ಈಗ ಸೈತಾನ ಬರ್ತಾ ಇದ್ದಾನ ಅಂತ ಅಂತಾರಲ್ಲ, ಇನ್ನು ಮೇಲೆ ಅದು ಸಾಧ್ಯ ಇಲ್ಲ ಸ್ವಾಮಿ. ಮತ್ತೆ ಸೈತಾನನ ನಂಬೋದು ಬಹಳ ಕಷ್ಟ, ಯಾಕಂದ್ರೆ ಯಾವ ಕಥೆಯೊಳಗೂ ಅವನು ನನ್ನ ಮಾತನ್ನ ಕೇಳಿಲ್ಲ ಅಂತೇಳಿ ಕೊಡಂಗಿ ಅಂತ ಹೇಳ್ತಾನೆ. ಅದಕ್ಕೆ ಬಾಬಾ ಕೇಳಿದ್ರೆ ಗಂಡದ ಮೇಲೆ ಕರ್ತಂದು ಆತಯ್ಯ ಹಾಡಿ ಎರಡು ಗಂಟೆ ಕುಡಿಸು, ತಾನೇ ದಾರಿ ಬರ್ತಾನೆ. ನಿನ್ನ ಮಾತು ಕೇಳಿಲ್ವ ಅಂದ್ರೆ ಕರ್ಕೊಂಬವನನ್ನ ಕರ್ಕೊಂಡು ಬಂದ ಈ ಒಂದು ಇತರ ಮೇಲೆ ರಂಗದ ಮೇಲೆ ಒಂದು 2 ಗಂಟೆ ಅವನ್ನ ಕುಣಿಸು. ಆಮ ತಾನೇ ಏನಪ್ಪ ಅಂದ್ರೆ ಕುಣದ ಸಾಕಾಗಿ ತಾನ ನೀ ಹೇಳಿದಂಗೆ ಕೇಳ್ತೇನೆ ಮಾತಾಡೆ ಅಂತ ಹೇಳಬಾಗತ್ರು ಕೊಡಗಿ ಅಂತ ಹೇಳ್ತಾರೆ. ಕೊಡಗಿ ರಾಕ್ಷಸ ಸಹವಾಸ ಬ್ಯಾಡಿ ಬಂದ್ರೆ 2:10 ಗಂಟೆ ಕುಣಿಸಿದ್ರು ಮತ್ತೆ ಏನು ಬರ್ತಾರೆ ಅಕ್ಕ? ಬಂಡದ ವೇಷ ಆರ್ಭಟ ಮಾಡ್ತಾ ಇದೆ, ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ ರಾಕ್ಷಸ ಸಹವಾಸ ಬ್ಯಾಡಿ ಬಂದ್ರೆ 2:10 ಗಂಟೆ ಕುಣಿಸಿದ್ರು ಮತ್ತೆ ಏರಿ ಬರ್ತಾರ ಅವ್ರ ಅಷ್ಟ ಅಂತ ಒಂದು ಶಕ್ತಿ ಇರ್ತತಿ. ಹೀಗಾಗಿ ಅಕ್ಕ ಬಣ್ಣದ ವಿಷ ಅಂದ್ರ ಅಲ್ಲಿ ನೋಡ್ರಿ, ಆ ಬಣ್ಣದ ವಿಷ ಏನಿದ್ರ ಅದನ್ನ ಬಹಳ ಆರ್ಭಟ ಮಾಡೈತಿ. ಮತ್ತ ಹೆಂಗ ಮಾಡೈತಿ ಅಂದ್ರೆ ಗಂಟು ಹೊರದು ಹೋಗಂಗ ಅದ್ ಹೋಗತೈತಿ, ಅದಕ್ಕೆ ಹಾಡು ನಿಮ್ಮ ಅಂತಾಳೆ ಭಗವತ್ರಿಗೆ ಕೊಡಿ ಹೇಳ್ತಾನೆ. ಭಗವತ್ರು ಬಂದನು ಸೈತಾನ ಬಂದನು ಸರ್ವ ಕೆಡುಕಿನ ಒಡೆಯ ಬಂದನು ತನ್ನ ಚಿನ್ನದ ಹಲ್ಲು ಸಿಡಿವಂತವ ಗಡಿಸಿ ನಗುತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲೇ ಜೀವರಸಗಳ ಕತ್ತಲೆಯ ನಿಜ ಜನಕ ಬಂದನು ಬೆಳಕನ್ನು ಓಡಿಸುತ್ತ ಕುಣಿಯುತ್ತ ಸೈತಾನಲ್ಲಿ ಬರ್ತಾನೆ. ಅಯ್ಯ ಬಂದಂತವರು ತಾವು ದಾರು ತಡೆ ಬಂದ ಇವರ ಹಾಡತ್ರ ಇವರ ಭಾಗತರು ಹಾಡ ಅವರೇ ಆ ಒಂದು ಸೈತಾನ ಮಹಾರಾಜ ನಾ ಅಂತೇಳಿ ನೀವು ಭಾವಿಸೋ
ಹಂಗ ಹೊಡೆದಾಡಿ ಆಮೇಲೆ ಆತ್ಮಗಳನ್ನ ಕೊಲೆ ಆಗಿಸಬೇಕು ಅಂದ್ರೆ ಮನುಷ್ಯನೊಳಗೆ ಕೊಲೆಯನ್ನ ಬಿದ್ದುದು ಆ ಕೊಲೆ ಆಗಿಸಿ ಸಾಯಿಸಲಿ ಅಂತಾಳೆ ಮೂರು ಪಿಶಾಚಿಗಳನ್ನ ನಾನು ಕಳಿಸಿಕೊಟ್ಟಿದ್ದೆ ಅದನ್ನೇ ಕೊಟ್ಟು ಆದ್ರೆ ಅವರಿಂದ ಏನು ಒಂದು ಸುದ್ದಿ ಬರಲಿಲ್ಲ ಹೆಂಗಪ್ಪ ಅಂದ್ರೆ ಕುಸಿ ಹೋದ ಬಾಣಿನ ಈ ಬಾಣ ಬಿಡ್ತಾರಲ್ಲ ಒಂದು ಬಾಣ ಬಿಟ್ಟು ಮಾತ್ರ ಅಲ್ಲಿ ಅದು ಏನಾದರೂ ಯಾವುದೋ ಒಂದು ಹಕ್ಕಿಯನ್ನು ಬರಬೇಕು ಅಥವಾ ಏನೋ ಬಿಡಬೇಕು ಏನೋ ಒಂದು ಗುರಿ ಇಟ್ಟು ಬಿಡದಂತಹ ಬಾಣ ಗುರಿ ತಪ್ಪದಲ್ಲ ಸೊ ಅದೊಂದ ಕುಸಿ ಹೋಗೋದು ಅಂತ ನಾವು ಕರಿತೀವಿ ಸೊ ಹೀಗಾಗಿ ಇಲ್ಲಿ ಕುಸಿ ಹೋದ ಬಾಣ ಹಂಗ ಅವ್ರ ವಿಚಾರಣೆ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದುಕೊಳ್ಳೋಣ ಅಂತೇಳಿ ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದು ಮ್ಯಾಲೆ ಮ್ಯಾಲಿನದು ಕೆಳಗಾಗಿ ಅರಸು ಆಳಾಗಿ ಆಳು ಹೊರಸಾಗಿ ಬೆರೆಯುತ್ತಿದ್ದಾರೆ ಬೆಪ್ತಪುಡಿ ಅಣ್ಣಂದಿರು ರಾಜರಾಗಿದ್ದಾರೆ ಅಂದ್ರೆ ಈ ಕಡೆ ಈ ಬೆಪ್ತಪುಡಿಯು ಅವನ ಸದೈವಕ್ಕೆ ಬೆಂಕಿ ಬೀಳಲಿ ಕಿರೀಟವಿಲ್ಲದ ರಾಜನಾಗಿದ್ದಾನೆ ಬೇಕುಫ 28 ನರಕಗಳ ಗುರಿಯಾದ ಕಡೆಗೆ ಈ ಬೆಪ್ತಪುಡಿ ಬೊಳಶಂಕರನ ಜನ್ಮವಾಗುತ್ತಿಲ್ಲ ಅಂತ ಹೇಳಿ ಸೈತಾನ ಮಾತಾಡತಾನು ಅವನು ಏನ್ ಹೇಳ್ತಪ್ಪ ಅಂದ್ರೆ ತಿಳಿಯುತ್ತೆ ನನ್ನ ವಿಷಯ ವಿಚಾರ ಗೊತ್ತಾಗಿದೆ ಮೂರು ಪಿಶಾಚಿಗಳನ್ನ ನಾ ಕಳಿಸಿದ್ನಲ್ಲ ಅವರೆಲ್ಲ ವ್ಯಕ್ತ ಕಡೆ ಕೆಳಗೆ ಸೋತು ತಮ್ಮ ವರ ಎಂಬುದಿಲ್ಲ ಅವರಿಗೆ ಹೌದಾ ಸೊ ಆ ಮೂರು ವರಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಆಟಿಕೆ ಬಳಸ್ತಾರ ಸಣ್ಣ ಹುಡುಗರ ಆಟಕ್ಕೆ ಬಳಸ್ಕೊತಾರಲ್ಲ ಹಂಗ ಬಳಸ್ಕೊಂಡಿದ್ದಾರೆ ಅಂತಾಳೆ ಮೂರು ವರ ಯಾವಪ್ಪ ಅಂತಂದ್ರೆ ಮಣ್ಣೆ ಪಿಶಾಚಿಗೆ ಏನಿತ್ತು ಹೊಟ್ಟೆ ನೋವು ಕಡೆ ಮಾಡ್ತಕ್ಕಂಥದ್ದಿತ್ತು ಎರಡನೇ ಪಿಶಾಚಿಗೆ ಧಾನ್ಯದಿಂದ ನಾಣ್ಯಗಳನ್ನು ಮಾಡ್ತಕ್ಕಂಥ ಮೂರನೇ ಪಿಶಾಚಿಗೆ ಹುಲ್ಲಿನ ಹೆಸರಿನಿಂದ ಸೈನಿಕರನ್ನ ಮಾಡಿಕೊಡ್ತಕ್ಕಂಥದ್ದು ಈ ಎಲ್ಲ
ರಾಜಪತಿ ಆಗಬೇಕು ಅನ್ನೋದು ಅವನ ಕನಸು. ಆಮೇಲೆ ನರಕದ ಆಣೆ ಮಾಡಿ ಹೇಳ್ತೇನೆ, ಅವನು ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮನಿರಬೇಕಿ ಅಲ್ಲ. ಅವನು ಎಂತ ಒಂದು ದುರಾಸೆ ಐತು ಅವನಿಗೆ, ಮನುಷ್ಯನಿಗೆ ಅದ ಬುದ್ಧ ಹೇಳ್ತಾನ ಆಸೆ ಇರಬೇಕು. ಈ ಬುದ್ಧ ಆಸೆ ದುಃಖಕ್ಕೆ ಮೂಲ ಅನ್ನಲಿಲ್ಲ, ದುರಾಸೆ ದುಃಖಕ್ಕೆ ಮೂಲ ಅನ್ನಲಿಲ್ಲ. ಯಾಕಂದ್ರೆ ಆಸೆ ಅನ್ನೋದು ಮನುಷ್ಯನಿಗೆ ಇರಲಿಲ್ಲಪ್ಪ ಅಂದ್ರೆ ಆ ಬದುಕಲಿಕ್ಕೆ ಯೋಗ್ಯನಲ್ಲ ಅಂತ. ಹೌದಾ? ಸೊ ಮತ್ತೆ ಆಸೆನೇ ಇರಲಿಲ್ಲ ಅಂದ್ರೆ ಮತ್ತೆ ಆ ಬದುಕಿಗೆ ಏನಾಗ್ತದ? ಆಸೆಗಳು ಇರಬೇಕು, ಆದ್ರೆ ಇತಿ ಮಿತಿ ಒಳಗಿರಬೇಕು, ದುರಾಸೆ ಇರಬಾರ್ದು ಅಂತ. ಹೌದಾ? ಸೊ ಅದಕ್ಕೆ ಇಲ್ಲಿ ಆ ಅವನಿಗೆ ಎಂತ ಒಂದು ಆಸೆ ದುರಾಸೆ ಅಂತಪ್ಪ ಅಂದ್ರೆ ಇಂದ್ರನ ಕಿರೀಟನು ಬೇಕನ್ನೋ ಮತ್ತೆ ಆ ಇಂದ್ರನ ಕಿರೀಟ ಯಾವಾಗ ಅವನು ಸಿದ್ಧಿದೆಯಲ್ಲ ಆಗ ಶಾಂತ ತಪ್ಪಿಕೊಂಡ ಅವನು ಅಂತಾಳೆ. ಸೊ ಹಿಂಗಾಗಿ ಅಲ್ಲಿವರೆಗೂ ಸುಮ್ಮನೆ ಇರುವಂತಹ ವ್ಯಕ್ತಿ ಅವನಲ್ಲ ಅಂತಾಳೆ ಇಲ್ಲಿ ಹೇಳ್ತಾರ. ಅವನಾಗ್ಲೇ ದೇವರಾಗಿ ನಿಲ್ಲೋದಕ್ಕೆ ಕಲಿಯುತ್ತಿದ್ದ. ಹೌದಾ? ಅವ ಈಗಾಗಲೇ ಏನ್ ಹೇಳ್ತಪ್ಪ ಅಂದ್ರೆ ದೇವರುಗಳು ಹಿಂದಿರ್ತಾರಲ್ಲ ಅವನ್ನೆಲ್ಲ ಈ ಪ್ರಾಕ್ಟೀಸ್ ಮಾಡೋದಂತಾರಲ್ಲ ಅಭ್ಯಾಸ ಮಾಡೋದಂತ. ಸೊ ನಾನು ಅವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ ದೇವರು ಎದುರು ನಡೆಯೋದು ಅಂತ ಸೈತಾನ ಶೈತಾನ ಅಭ್ಯಾಸ ಮಾಡಿ ಅಂದೆ ಅಂದ್ರೆ ನೀನು ದೇವರ ಹಾಗಲ್ಲ, ನಾ ಅವನಿಗೆ ಬುದ್ಧಿ ಹೇಳಿದ್ದೀನಿ ಆ ದೇವರ ಸಂಕಟ ಅನ್ಸ್ಬೇಕು ಹಂಗ ಸೈತಾನ ಶೈಲಿಯನ್ನ ನೀ ರೂಢಿಸ್ಕೋ ಅಂತೇಳಿ ಅಂದೇನಿ. ಅದನ್ನೇ ಕಲಿತಾ ಇದ್ದಾನ ಈಗ ಅವ, ಈಗಾಗಲೇ ಅದನ್ನ ಕಲಿತಿದ್ದಾನು ಕೂಡ. ಬರಲಿ ಬರಲಿ ಅಯ್ಯ, ಭಾಗವತರೆ ಸರ್ದಾರ್ ಸೋಮಣ್ಣನ ಕರೆಸಿ. ಆಯ್ತು, ಅವನು ಬರಲಿ, ಅವನ ಸೋಮಣ್ಣನ ಕರೆಸಲಿ ವೇದಿಕೆ ಮೇಲೆ ಅಥವಾ ರಂಗದ ಮೇಲೆ ಅಂತಾಳೆ ಭಾಗವತರಿಗೆ. ಈ ಸೈತಾನ ಅಂತಾನ ಭಾಗವತ ಕಾತಯ್ಯ ಅಂತ ಹಾಡ್ತಾನ. ಸೋಮಣ್ಣ ಕುಣಿಯಂತ ಅಲ್ಲಿ ಬರ್ತಾನ ಅಂತಾಳೆ ಸೈತಾನ ಭಾಗವತನಿಗೆ. ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿ ಅಂತ ಕಾಣಬಲ್ಲೆ. ಈಗ ಈ ಭಾಗವತರಿಗೆ ಮಾತ್ರ ಈ ಸೈತಾನ ನಿಜ ರೂಪದೊಳಗೆ ಕಾಣ್ತಾನ. ಆಮೇಲೆ ಸೋಮಣ್ಣನಿಗೆ ಅವ ಒಂದು ಅವನ ಸೇನಾಪತಿ ಹೇಳ್ತಾನಲ್ಲ ಹಂಗ ಕಾಣ್ತಾನಂತ. ಆಮೇಲೆ ಹಂಗ ಇಲ್ಲಿ ಏನಾಯ್ತು ಅಂದ್ರೆ ಈಗ ಸೈತಾನ ಹೇಳಿದ ಭಗವಂತನಿಗೆ ನಿಮಗೆ ಹಂಗ ನಾನು ನಿಜ ರೂಪದೊಳಗೆ ಕಾಣ್ತೇನಲ್ಲ ಹಂಗ ಈ ಒಂದು ಸರ್ದಾರ್ ಸೋಮಣ್ಣನಿಗೆ ಅವನ ಕಣ್ಣಿಗೆ ನಾನು ಹೆಂಗೆ ಬಂದ್ರೆ ಅವನ ಸೇನಾಪತಿ ಅಂತ ಕಾಣ್ತೇನೆ ಅಂತೇಳಿ ಅವನು ಹೇಳಿದ ಅಂತ. ಈಗ ಸೋಮಣ್ಣ ಬಂದ ಎಲ್ಲಿ ರಂಗಮಧ್ಯದೊಳಗೆ ಬಂದ, ಅವನು ಬಂದ ನೋಡ್ರಿ ಈಗ ಇವನಿಗೆ ಸೇನಾಪತಿ ಹೇಳ್ತಾನ. ಯಾಕಂದ್ರೆ ಸೈತಾನಿಗೆ ಹೇಳ್ತಾನ ಸೇನಾಪತಿ ರೂಪದಲ್ಲಿ ಇರ್ತಕ್ಕಂಥ ಸೈತಾನಿಗೆ, ಅಯ್ಯ ಸೇನಾಪತಿ ನನ್ನ ಪರಾಕ್ರಮದಿಂದ ಅತ್ತಳ ಬಿದ್ದಳ ಪಾತಾಳ ರಸ ತೊಳೆದು ಅನೇಕ ರಾಜರನ್ನು ನಮ್ಮನ್ನು ಮುಟ್ಟಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನ್ನಾಗಿ ಮಾಡಿದ್ದಾಗಿದೆ. ಇನ್ನು ಅನೇಕ ರಾಜರು ಕಿರೀಟಗಳನ್ನು ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮಲೆತುಕೊಂಡು ಹಾಗೆ ಇದ್ದಾರೆ. ಅವರೂ ನನಗೆ ತಲೆ ಬಾಗುವಂತೆ ಮಾಡುವ ಉಪಾಯವೇನಾದರೂ ಹೋಗಿದ್ದರೆ ಹೇಳಯ್ಯ ಸೇನಾಪತಿ ಅಂಥೇಳಿ ಅವ ಸೋಮಣ್ಣ ಸೇನಾಪತಿಗೆ ಹೇಳ್ತಾನ. ಅದಕ್ಕೆ ಇವ ಏನು ಹೇಳ್ತಾನಪ್ಪ ಅಂದ್ರೆ ನನ್ನ ಒಂದು ಪರಾಕ್ರಮ ಏನಿದ್ದಲ್ಲ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಏನು ಹೇಳ್ತೀನಿ ಅಂದ್ರೆ ಈ 14 ಲೋಕಗಳು ಅಂತ ಬರ್ತಾವ. ಏನಪ್ಪ ಅಂತಂದ್ರೆ ಈ ಭೂಮಿಯ ಮೇಲ್ಗಡೆ 7 ಲೋಕ ಮತ್ತು ಭೂಮಿಯ ಕೆಳಗಡೆ 7 ಲೋಕ ಇದಾವ ಅಂತಾಳೆ. ಅದ ಈ ಒಂದು ಭೂಮಿಯ ಕೆಳಗಡೆ ಇರ್ತಕ್ಕಂತಹ ಅತ್ತಳ ಬಿದ್ದಳ ಸುತ್ತಳ ರಸಾತಳ ತಳಾತಳ ಪಾತಾಳ ಅಂತ ಹಿಂಗೆ ಕೆಲವೊಂದಿಷ್ಟು 7 ಇವು ಬರ್ತಾವ. ಆಮೇಲೆ ಮ್ಯಾಲ ಭೂಮಿ ಮ್ಯಾಲ 3 ಲೋಕ ಸೋರ್ ಲೋಕ ಹಿಂಗೆಲ್ಲ ಮಾಡ್ಕೊತಾವ ಕೆಲವೊಂದಿಷ್ಟು ವಿಶಾಚಗಳನ್ನು
ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಬೇರಿನಿಂದ ಸಿಡಿದು ಅರೇ ಕ್ಷಣದಲ್ಲಿ ಧ್ವಂಸ ಮಾಡಬಲ್ಲ ಬಾಂಬುಗಳನ್ನು ಆಕಾಶದಲ್ಲಿ ಇದ್ದುಕೊಂಡು ಕಾವಲು ಕಾಯುವ ಸಿಡಿದಲೆಗಳನ್ನು ಮಾಡಬೇಕು ಅಂತಳೆ ಈ ಸೈತಾನ ಅವನಿಗೆ ಒಂದು ಉಪಾಯ ಅಂದ್ರ ಒಟ್ಟ ಅಳುವಂತರಲ್ಲ ಹಂಗ ಇದು ಇದ್ದ ವಿಚಾರ ಇತ್ತು ಹೀಗಾಗಿ ಅವ ಏನ್ ಮಾಡಿದ್ವು ಅಂದ್ರ ಪ್ರಭು ಅನೇಕ ರಾಜರು ಆ ರತ್ನ ಕುಚಿತವಾದ ರತ್ನದಿಂದ ಮಾಡಿರ್ತಕ್ಕಂತಹ ಕಿರೀಟಗಳನ್ನ ಧರಿಸಿಕೊಂಡ ನಿಮ್ಮಿಂದ ಸ್ವತಂತ್ರರಾಗಿ ಬದುಕಾದರು ಅದು ಖರೆಯಲ್ಲಿ ಅಂದ್ರ ನೀವು ಈ ತನಕ ಒಂದು ಏನು ಅನುಮಾನ ನಿಮ್ಮಿಂದ ನಿಮ್ಮ ಒಂದು ಇದಕ್ಕೆ ಗೋಳಿಗೆ ಸಮಾನ ಗೋಳಿನ ಕಣಕ್ಕೆ ಸಮಾನ ಅಂತ ಹೇಳ್ತಿದ್ರಲ್ಲ ಅಂತ ನಿಮ್ಮ ಸಹೋದರನಾಗಿರ್ತಕ್ಕಂತ ನಿಮ್ಮ ತಮ್ಮನಾಗಿರ್ತಕ್ಕಂತ ಬೆರ್ತಕ್ಕೆ ಗೋಳಿಶಂಕರ ಕೂಡ ಅವನು ಕೂಡ ಈ ರಾಜ ಆಗಿದನು ಹಿಂಗಿರುವಾಗ ತಾವು ಅವನ ಮೇಲೆ ದಾಳಿ ಮಾಡಿ ಕಸಿಬೇಕಾದ್ರೆ ಇದು ಕಿರೀಟವನ್ನು ಕಸ್ಕೊಳ್ಬೇಕಾದ್ರೆ ಸ್ವರ್ಗಿರ್ತಕ್ಕಂತಹ ನಮ್ಮ ಸೈನ್ಯ ಏನಿದೆಯಲ್ಲ ಅದು 10 ಪಟ್ಟ ಹೆಚ್ಚಾಗಬೇಕು ಆಮೇಲೆ ವಿಶಾಚಗಳನ್ನ ನವೀಕರಿಸಬೇಕು ಅಂತ ಹೇಳ್ತಾರ ಆಮೇಲೆ ಒಂದ ಟೈಮ್ ಎಟ್ ಎ ಟೈಮ್ ಅಂತ ನಾವೇನು ಕೇಳ್ತೇವಲ್ಲ ಏಕಕಾಲಕ 100 ಗುಂಡ ಹಾಕಿರ್ತಕ್ಕಂತ ಒಂದು ಒಂದು ಅಂತದನ್ನ ಇದು ಮಾಡಬೇಕು ಅಂತದನ್ನ ತಗೋಬೇಕಂತ ಆಮೇಲೆ ಇಡೀ ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಅರೆ ಕ್ಷಣದೊಳಗೆ ಅಂದ್ರೆ ನೋಡಿ ನೋಡೋದ್ರೊಳಗ ಎಲ್ಲ ಮೇಲೆ ಸಿಡಿದು ಮೋಸ ಮಾಡ್ತಕ್ಕಂತಹ ಒಂದು ದೊಡ್ಡ ದೊಡ್ಡ ಬಾಂಬುಗಳನ್ನ ಆಮೇಲೆ ಆಕಾಶದಾಗ ಇದ್ಕೊಂಡ ಕಾವಲ ಕಾಯ್ತಕ್ಕಂಥ ಕ್ಷಿಪಣಿಗಳನ್ನು ನಾವು ಬೇರೆ ಸಿಡಿದಾರಿಗಳು ಅಂತವಾಗ ಸೊ ಅವನ್ನ ಮಾಡಬೇಕು ಅಂತಡೆ ಈ ಒಂದ ಏನಪ್ಪ ಅಂತ ಒಂದು ಉಪಾಯ ಕೊಟ್ಟ ಒಂದು ಐಡಿಯಾ ಕೊಟ್ಟ ಸೊ ಅದಕ್ಕೆ ಸರ್ದಾರ 10 ಪಟ್ಟು ಸೈನ್ಯ ಎಲ್ಲಿ ತರೋದು ನೀ ಹೇಳಿ ಖರೆ ಐತಿ ಅದ್ರ 10 ಪಟ್ಟು ಸೈನ್ಯ ಎಲ್ಲಿ ತರೋದ ಅಂತ ಹೇಳಿ ಸರ್ದಾರ ಕೇಳಿದಾಗ ಸೈತಾನ ತಾವು ತಮ್ಮ ಸಾಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅನುಕೂಲ ನಿಮಗೆ ಸೈನ್ಯ ಬೇಕು ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು ಎರಡನ್ನು ಮಾಡಿಕೊಡಲು ಬಳಸಿದ್ರೆ ಒಳ್ಳೆ ಮಾತುಗಳನ್ನು ನೀವು ಮಾಡಿಕೊಟ್ರೆ ಸರಿ ಇಲ್ಲದಿದ್ರೆ ಅವನ ರಾಜ್ಯವನ್ನ ನಿಮ್ಮದಕ್ಕೆ ಸೇರಿಸಿಕೊಂಡ್ರೆ ತಾಣೆದಾರಿ ಅಂದ್ರೆ ಈ ಸೈತಾನ ಏನ ಒಂದು ಉಪಾಯ ಕೊಟ್ಟಪ್ಪ ಅಂತಂದ್ರೆ ತಾವು ತಮ್ಮ ಸಹಕಾರ ಏನ ಕಮಾಂಡ್ ಇದಾರಲ್ಲ ಅವನ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡ್ರ ಶುರು ನಿಮ್ಗೆ ಸೈನ್ಯ ಬೇಕು ಮತ್ತು ಅದನ್ನು ನಿಭಾಯಿಸಕ ಹಣನು ಕೂಡ ಬೇಕು ಅದನ್ನ ಯಾರಿಂದ ತಗೊಳ್ಬೋದು ಅಂದ್ರೆ ಈ ಸಹಕಾರ ಕಮಾಂಡಿಂದ ತಗೊಳ್ಬೋದು ಆಮೇಲೆ ಎರಡನ್ನು ಕೂಡ ಮಾಡಿಕೊಡೋ ಯಾಕಪ್ಪ ಅಂದ್ರೆ ಈ ಧಾನ್ಯಗಳಿಂದ ಧಾನ್ಯವನ್ನು ಮಾಡಿಕೊಡೋದು ಆಮೇಲೆ ಈ ಹುಲ್ಲಿನ ಹೆಸರುಗಳಿಂದ ಸೈನಿಕರನ್ನು ತಯಾರು ಮಾಡಿಕೊಡ್ತಕ್ಕಂಥದ್ದು ಈ ಎರಡನ್ನು ಮಾಡಿಕೊಡೋ ಯಾಕಪ್ಪ ಅಂದ್ರೆ ಕೂಡ ಶಂಕರ ಅವನಿಗೆ ಒಳ್ಳೆ ಮಾರ್ಗದೊಳಗೆ ಕೇಳಿದ್ರ ಕೇಳಿದ್ರ ಚಲೋ ಅಮ್ಮ ಇಲ್ಲಾದ್ರೆ ಅವನ ರಾಜ್ಯ ಕೂಡ ನಿಮ್ಮದಕ್ಕೆ ಸೇರಿಸಿಕೊಂಡು ಬಿಟ್ರೆ ತಾನ ನಿಮ್ಮ ಹಾದಿಗೆ ಬರ್ತಾನು ನಿಮ್ಮ ಮಾತು ಕೇಳ್ತಾನು ಅಂತೇಳಿ ಸೈತಾನ ಅವನಿಗೆ ಒಂದು ಉಪಾಯವನ್ನು ಕೊಟ್ಟ ಸರ್ದಾರ ನಿಜ ಗೋಳೇಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು ಕೂಡಲೇ ನನ್ನ ಸಾವುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸಬಹುದು ಅಂದ್ರ ಖರೆ ನೀ ಹೇಳೋದು ಖರೆ ಐತಿ ಅದಕ್ಕೆ ಈ ಗೋಳೇಶಂಕರನ ಒಂದು ದಡ್ಡತನ ಏನಿದೆಯಲ್ಲ ಅದನ್ನ ಒಂದು ಸೈನ್ಯವಾಗಿ ನಾವು ಮಾರ್ಪಡಿಸಬಹುದು ಆಮೇಲೆ ಈ ಕೂಡಲೇ ಏನ್ ಮಾಡಬೇಕು ಅಂದ್ರೆ ನನ್ನ ಸಾವುಕಾರ ಕಮಾಂಡ್ ಏನಿದಲ್ಲ ಅವನ ತಮ್ಮನೊಂದಿಗೆ ಒಂದು ಭೇಟಿಯನ್ನು ಸೈತಾನ ಆಗಲಿ ಪ್ರಭು ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ ಆಯಿತು ಆಗಲಿ ಪ್ರಭು ಮತ್ತು ಅಲ್ಲಿ ತನಕ ನೀವು ಸ್ವಲ್ಪ ರೆಸ್ಟ್ ಮಾಡಿ ವಿಶ್ರಾಂತಿ ಮಾಡಿ ಅಂತೇಳಿ ಅವ ಹೇಳಿದ ಹೇಳಿ ಹೇಳ್ತಾನ ಅಷ್ಟೊಳಗೆ ಸರ್ದಾರ ಅಲ್ಲಿ ಹೋಗುದನು ನೋಡಿದಿರಪ್ಪ ಹೋದ್ರಿ ಅಂತೇಳಿ ಈ ಸೈತಾನ ಅಲ್ಲಿದ್ದ ಈ ಹೇಳ್ತಾನ ಈ ಭಾಗವತರಿಗೆ ನೋಡಿದಿರಪ್ಪ ಹೋದ್ರಿ ಅಂತೇಳಿ ಈ ಸೈತಾನ ಹೇಳ್ತಾನೆ ಅದಕ್ಕೆ ಭಾಗವತರು ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ ಅಂದ್ರೆ ನೀವು ಏನು ಸಾಮಾನ್ಯದವರಲ್ಲ ಅಂತೇಳಿ ಭಾಗವತರು ಹೇಳ್ತಾರ ಅದಕ್ಕ ಸೈತಾನ ಇನ್ನೊಬ್ಬನಿದ್ದಾನಲ್ಲ ಅವನನ್ನು ಕರೆಯಿರಿ ಅಂತ ಈಗ ಒಬ್ಬ ಯಾರ ಸಂಕಾರ ಸಂಬಂಧ ಆಯ್ತು ಇನ್ನ ಎರಡನೇ ಪಾಣಿ ಯಾರಪ್ಪ ಅಂದ್ರ ಆ ಸಂಕಾರ ಕಮಣ್ಣ ಇನ್ನೊಬ್ಬ ಇದಾನಲ್ಲ ಅವನು ಕರೀರಿ ಅಂತೇಳಿ ಅಂತಾನ ಆಗ ಭಾಗವತರು ತಾತಯ್ಯ ಅಂತೇಳಿ ಮಾಡ್ತಾರ ಆಮೇಲೆ ರಂಗಮಂದಿದೊಳಗ ಸಾವುಕಾರ ಬರ್ತಾನು ಸಾವುಕಾರ ಅಯ್ಯ ಮಂತ್ರಿ ಹೌದಾ ಆಮೇಲೆ ಇದು ಏನಾಗಿತ್ತು ಅಂದ್ರ ಅಯ್ಯ ಮಂತ್ರಿ ಯಾಕೆ ಮಂತ್ರಿ ರೂಪದೊಳಗೆ ಈಗ ಸೈತಾನ ತನ್ನ ಇದು ಅನ್ನ ವೇಷವನ್ನು ಬದಲಾಯಿಸಿಕೊಂಡ ಸೊ ಹೀಗಾಗಿ ಭಾಗವತನಿಗೆ ಸೈತಾನ ಹೇಳಿದನು ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿ ಹಾಗೆ ಕಾಣಿಸುತ್ತೇನೆ ನಿಮಗೆ ಹೇಗೆ ನಿಮ್ಗೆ ಅಷ್ಟೇ ನಾನು ನಿಜ ರೂಪದೊಳಗೆ ಕಾಣ್ತೀನಿ ಆಮೇಲೆ ಅವನಿಗೆ ಏನು ಬಂದ್ರೆ ಅವನ ಮಂತ್ರಿ ಹಂಗೆ ನಾ ಕಾಣತೀನಿ ಅಂತೇಳಿ ಸೈತಾನ ಹೇಳ್ತಾನು ಗೊಂದಲ ಮಾಡ್ಕೋಬೇಡಿ ಅಂದ್ರೆ ನೀವು ಒಂದ ಮಾಡ್ಕೊಬೇಡ್ರಿ ಆಮ್ಯಾಗ ನೀವು ಒಂದು ಮಂತ್ರಿ ಅನ್ನೋದ ಅಂತೇಳಿ ಅದಕ್ಕೆ ಒಡಗಿ ನಮಗೆ ಕಾಣಿಸೋದಾದ್ರೆ ಕಾಣಿಸೋದಾದ್ರೂ ನಿನ್ನ ನಿಜದಾನೆ ಅಂದ್ರೆ ನೀ
Free ini agar ini nataku anak-anak mengisi itu.